ಎಪ್ಪತ್ತು ಲಕ್ಷದ ಕಾರ್ ತಗೊಂಡ, 3 ಲಕ್ಷದ ವಾಚು, ಕೆಜಿಗಟ್ಲೆ ಚಿನ್ನ ತಗೊಂಡ, ಕೊನೆಗೆ ಅದು ಸಾಲದು ಅಂತ ಹಠ ಮಾಡಿದ ಭಂಡ. ಇದೇ ಈ ಹೊತ್ತಿನ ವಿಶೇಷ ಅಳಿಯ ಮನೆ ತೊಳಿಯ. ನಾನು ಅಜಿತ್ ಹನುಮಕ್ಕನವರ್. ಅಳಿಯ ಆದವನು ಹೆಣ್ಣು ಹೆತ್ತವರನ್ನ ಎಷ್ಟರ ಮಟ್ಟಿಗೆ ಕಾಡಬಹುದು, ಎಷ್ಟರ ಮಟ್ಟಿಗೆ ಕಾಡಬಹುದು ಅನ್ನೋದನ್ನು ನೀವು ತಿಳ್ಕೋಬೇಕಾದ್ರೆ ಬಹುಶಃ ಇವತ್ತಿನ ಕಥೆನ ನೋಡಬಹುದು. ಬೆಂಗಳೂರಿನ ಶ್ರೀಮಂತ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ತಮ್ಮ ಮಗಳಿಗೆ ಕೈತುಂಬ ಉಡುಗೊರೆಗಳನ್ನು ಕೊಟ್ಟು ಮೈತುಂಬ ಒಡವೆ ಹಾಕಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು. ಆದರೆ ಅಳಿಯನಿಗೆ, ಅಳಿಯನ ಮನೆಯವರಿಗೆ ಅದರಿಂದ ಸಮಾಧಾನ ಇಲ್ಲ. ಈಗ ಆ ಮದುವೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ಈ ಒಟ್ಟಾರೆ ಘಟನೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಲ ಈ ವರದಿ ನೋಡಿ. ಈಕೆ ಅಶ್ವಿನಿ, ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಕೋಟ್ಯಾಧೀಶ ತುಳಸಿರಾಮ್ ಗೌಡರ ಏಕೈಕ ಪುತ್ರಿ. ಬಿಬಿಎಂ ಓದಿಕೊಂಡಿದ್ದ ಈಕೆ ಮನಸ್ಸು ಮಾಡಿದ್ರೆ ಐಷಾರಾಮಿ ಜೀವನ ನಡೆಸಬಹುದಿತ್ತು. ಆದರೆ ಅದ್ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಈ ಸುರಸುಂದರಾಂಗನನ್ನ ಲವ್ ಮಾಡಿಬಿಟ್ಲು. ಈತ ಗಿರೀಶ್ ಗೌಡ, ಹೇಳಿಕೊಳ್ಳೋಕೆ MBA ಪದವೀಧರ, ಪ್ಲೈವುಡ್ ಫ್ಯಾಕ್ಟರಿ ಇಟ್ಕೊಂಡಿರೋ ರಾಮಕೃಷ್ಣ ಅನ್ನೋರ ಮಗ. ಆದರೆ ಮೈ ಮುರಿದು ದುಡಿಯೋದು ಮಾತ್ರ ಕಷ್ಟ. ಇಂಥ ಗಿರೀಶ್ ಗೌಡ ಜೀವನದಲ್ಲಿ ಮಾಡಿದ ಒಂದೇ ಒಂದು ಘನಂದಾರಿ ಕೆಲಸ ಅಂದರೆ ಶ್ರೀಮಂತರ ಮಗಳು ಅಶ್ವಿನಿಯ ಮನಸ್ಸು ಗೆದ್ದದ್ದು. ಒಂದೇ ಜಾತಿ ಅನ್ನೋ ಕಾರಣಕ್ಕೆ ತುಳಸಿರಾಮ್ ಮತ್ತು ಭಾಗ್ಯ ದಂಪತಿ ಇವರ ಪ್ರೀತಿಗೆ ಒಪ್ಪಿ ಕಳೆದ ವರ್ಷ ಮೇ ತಿಂಗಳಲ್ಲಿ ಮದುವೆ ಮಾಡಿಕೊಟ್ರು. ಅದು ಅಂತಿಂಥ ಮದುವೆಯಲ್ಲ. ಅಳಿಯನಿಗೆ 70 ಲಕ್ಷದ ಬೆನ್ಸ್ ಕಾರು, 2 ಕೋಟಿ 75 ಲಕ್ಷದಷ್ಟು ವರದಕ್ಷಿಣೆ ಕೊಟ್ರು. ಅರಮನೆ ಮೈದಾನದಲ್ಲಿ ನಡೆದ ಆ ಮದುವೆಗೆ 2 ಕೋಟಿ ಖರ್ಚಾಗಿತ್ತು. ಆದರೆ ಗಿರೀಶ್ ಗೌಡ ಅದು ಸಾಲದು ಅಂತ ದುಡ್ಡಿಗಾಗಿ ಹಿಂಸೆ ಕೊಡೋದಕ್ಕೆ ಶುರು ಮಾಡಿಬಿಟ್ಟ. 2 ಕೋಟಿ 70 ಲಕ್ಷ ರೂಪಾಯಿ BMW ಸೇರಿಸಿ 1 ಕೆಜಿ 500 ಗ್ರಾಮು ಚಿನ್ನ ಮಗಳು ಕೊಟ್ಟಿರೋದು. ಅದು ಮಣಿಪುರಿ ಫೈನಾನ್ಸ್ ಅಲ್ಲಿ ಒಡೆ ಇಟ್ಟಿದ್ದಾನೆ. ತಿರ್ಗಾ ಮೊನ್ನೆ 4 ಲಕ್ಷ ರೂಪಾಯಿ ಕೇಳ್ದ, 4 ಲಕ್ಷ ಕೊಟ್ಟಿದ್ದೀನಿ, ಏನಕ್ಕೋ ಬೇಕು ಕೊಡ್ರಿ ಅಂತ. ಮಾರ ಇದು ತಮಿಳ್ನಾಡು ಟ್ಯಾಕ್ಸು ನಾನು ಮಾಡಿಸ್ಕೊಂಡಿದ್ದೆ ನಿಮ್ಗೆ ಯಾಕೆ ಅಂದರೆ 8 ಲಕ್ಷದ 40 ಸಾವಿರ ಕ್ಯಾಚ್ ಕೊಟ್ಟಿದ್ದೀನಿ. ಇಷ್ಟು ಇದ್ಕೊಂಡು ಏನು ಇದಿದೆ? ಇದುವರೆಗೂ ಗಿರೀಶ್ ಗೌಡ 5 ಸಲ ಅಶ್ವಿನಿಯನ್ನ ಥಳಿಸಿ ತವರಿಗೆ ಕಳಿಸಿದ್ದಾನೆ. ಪ್ರತಿ ಸಲ ಈ ಹುಡುಗಿ ಸೂಟ್ ಕೇಸ್ ತುಂಬಿಕೊಂಡೇ ಗಂಡನ ಮನೆಗೆ ಹೋಗಿದ್ದಾಳೆ. ಯಾವಾಗ ಗಂಡನಾದವನು ಸಿಗರೇಟ್ನಿಂದ ಸುಡುವಂತ ವಿಕೃತಿ ಶುರು ಮಾಡಿದ್ನೋ, ಸಿಟ್ಟಿಗೆದ್ದ ಈಕೆ ಅವನನ್ನ ಜೈಲಿಗೆ ಕಳಿಸೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾಳೆ. ಆಮೇಲೆ ಮದುವೆ ಆದ್ಮೇಲೆ ಒಂದು 2-3 ವೀಕ್ಸ್ ಚೆನ್ನಾಗಿದ್ರು. ಆಮೇಲೆ ಸ್ಟಾರ್ಟ್ ಆಯಿತು. ಯಾವಾಗಲೂ 2 o'clock 3 o'clock ಬರೋದು ಮನೆಗೆ, ಬೂಸ್ ಮಾಡ್ಕೊಂಡು ಬರ್ತಾರೆ, ಬಂದು ಕಾಡು ಹೊಡಿತಾರೆ. ಬೇರೆಯವ್ರ ಹತ್ರ ಅಫೇರ್ ಇದೆ ಅವ್ರಿಗೆ, ನಾನು ಒಂದು ದಿವಸನೂ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅವರು ಬೇಡ ಅಂತ, ನೀನು ಬೇಡ, ಕಾಸು ತೊಗೊಂಡ ಮನೆಯಿಂದ, ಕಾಸುಗೋಸ್ಕರ ನನ್ನ ಮದುವೆ ಆಗಿತ್ತು. ಈಕೆ ಕೊಟ್ಟ ದೂರಿನ ಮೇರೆಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ದೂರು ದಾಖಲಾಗಿದೆ. ಗಿರೀಶ್ ಗೌಡ ಕಂಬಿ ಎಣಿಸ್ತಿದ್ದಾನೆ. ಆದರೆ ಕೋಟಿ ಕೋಟಿ ಖರ್ಚು ಮಾಡಿ ಮಗಳ ಮದುವೆ ಮಾಡಿಕೊಟ್ಟ ಈ ಶ್ರೀಮಂತ ದಂಪತಿ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇದು ನಿಜಕ್ಕೂ ಬೇಜಾರಿನ ವಿಷಯ. ಯಾವ ಹೆಣ್ಣು ಹೆತ್ತವರು ಕೂಡ ಇಂಥದ್ದೊಂದು ಸಂಕಷ್ಟಕ್ಕೆ ಬೀಳಬಾರ್ದು. ಅತ್ಯಂತ ಪ್ರೀತಿಯಿಂದ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಬೆಳೆಸಿರ್ತಾರೆ, ಓದಿಸಿರ್ತಾರೆ. ಅಂಥವರು ಸುಖವಾಗಿರಲಿ ಅನ್ನೋದಕ್ಕೆ ತಮ್ಮ ಕೈಲಿ ಸಾಧ್ಯ ಆದಷ್ಟು ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ಆದರೆ ಅಂಥ ಮಗಳು ಕಣ್ಣೀರಿಟ್ಕೊಂಡು ಮನೆಗೆ ಬಂದಾಗ ಬಹುಶಃ ಹೆಣ್ಣು ಹೆತ್ತವರ ಮನಸ್ಸಿನಲ್ಲಿ ಆಗುವಂತಹ ತಳಮಳ ಇದೆಯಲ್ಲ, ಆ ತಳಮಳ ಇನ್ಯಾವುದಕ್ಕೂ ಹೋಲಿಸೋದಕ್ಕಾಗದೇ ಇರುವಂಥದ್ದು. ಅಂಥ ಒಂದು ತಳಮಳವನ್ನು ಅನುಭವಿಸಿರುವಂಥವ್ರು ನಮ್ಮ ತುಳಸಿರಾಮ್ ಗೌಡರು, ಅಶ್ವಿನಿಯ ತಂದೆ. ಇವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತುಳಸಿರಾಮ್ ಗೌಡ್ರೆ, ಅದೇ ರೀತಿ ತುಳಸಿರಾಮ್ ಗೌಡರ ಜೊತೆಗೆ ವಕೀಲೇ ಆಗಿರುವಂತಹ ಲಕ್ಷ್ಮಿ ಅಯ್ಯಂಗಾರ್ ಅವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಒಟ್ಟಾರೆ ಪ್ರಕರಣದ ಕಾನೂನು ವ್ಯಾಪ್ತಿಯನ್ನು ಅವರು ನಮಗೆ ವಿವರಿಸಲಿದ್ದಾರೆ. ಲಕ್ಷ್ಮಿ ಅಯ್ಯಂಗಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈಶ್ವರ ಗೌಡ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈಶ್ವರ ಗೌಡ ಅವರು ಈ ಒಟ್ಟಾರೆ ಮದುವೆಯಿಂದ ಹಿಡಿದು ನಂತರದ ಬೆಳವಣಿಗೆಗಳನ್ನು ಕಣ್ಣಾರೆ ಕಂಡಿರುವಂಥವರು. ಜೊತೆಗೆ ಅಶ್ವಿನಿಯ ಸಹೋದರ ಸಂಬಂಧಿ, ಅವರ ದೊಡ್ಡಪ್ಪನ ಮಗ ಅವರಿಗೆ, ಅಶ್ವಿನಿ ಅವರಿಗೆ ಅಣ್ಣ ಕೂಡ ಆಗಬೇಕು. ಈಶ್ವರ ಗೌಡ ಅವರೇ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ತುಳಸಿರಾಮ್ ಗೌಡ ಅವರೇ, ನಮಸ್ಕಾರ. ಹೇಳಿ ಸರ್. ನೋಡಿದ್ವಿ ಇಡೀ ಕಥೆ. ಬಹುಶಃ ಯಾವ ಹೆಣ್ಣು ಹೆತ್ತವರು ಕೂಡ ಇಂಥದ್ದೊಂದು ಸಂಕಷ್ಟ ಅನುಭವಿಸಬಾರ್ದು. ಬಹುಶಃ ತುಂಬ ಪ್ರೀತಿಯಿಂದ ಸಾಕಿರೋ ಮಗಳು ಅಂತ ಫಸ್ಟೇ ಕಳಿಸ್ಬಿಟ್ಟಿದ್ರೆ ನಾ ಯಾವ್ದು ರೀತಿ ಚಿಂತೆ ಮಾಡ್ತಾ ಇರಲಿಲ್ಲ. ನಾನು
ಇಷ್ಟೆಲ್ಲ ಮಾಡ್ಕೊಂಡ್ಬಿಡೋದು ಇದು ಸಿಟ್ಟಿಲ್ಲ ಆಗಲಿಲ್ಲ ಅಂದ್ರೆ ಬೇಡಪ್ಪ ನನಗಾಗಲ್ಲ ನೀವು ಅಂತ ಫಸ್ಟೇ ಅದಕ್ಕಿಂತ ಮುಂಚೆ ಹೇಳಿದ್ರು ಪರವಾಗಿಲ್ಲ. ಇದು ಮಾದು ಕಾಲೇಜ್ ನನ್ನ ಮನೆಗೆ ಬಂದು ನೋಡ್ಕೊಂಡು ಜಸ್ಟ್ ಹೋಗಿರೋದು. ನಾನು ಆಫೀಸಲ್ಲಿ ಅವತ್ತಿದ್ದೆ, ಮನೆ ಆಫೀಸಲ್ಲಿ ಇದ್ದಾಗ ಯಾರೋ ಒಬ್ಬ ಮೀಡಿಯೇಟ್ರು ಬಂದ, ಇಲ್ಲ ಹುಡುಗಿ ತೋರ್ಸೋಕ್ಕೆ ಒಂದು ಸ್ವಲ್ಪ ತೋರಿಸಿ ನೀವು, ಇಲ್ಲ ಬೇಡ ಓದ್ತಾಳೆ ಬೇಡ ಇನ್ನೊಂದು ವರ್ಷ ಬಿಟ್ಟು ನೋಡೋಣ ಆಮೇಲೆ 21-22 ಆಗಲಿ ಅದಾದಮೇಲೆ ಏನಿದೆ ಐಡಿಯಾ ಮಾಡೋಣ ಅದು. ಇಲ್ಲ ತುಳಸಿರೋ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗ್ತಾರೆ ಅವರು ಬರ್ತಾರೆ ಅಂತ. ಒಂದು 4-5 ಗಾಡಿಯಲ್ಲಿ ಬಂದರು, ಬನ್ನಿ ಬನ್ನಿ ಆಫೀಸು ಮನೆ ಇದು ಫಸ್ಟ್ ಕ್ರಾಸು ಅದು 5ನೇ ಕ್ರಾಸು ನನ್ನ ಮನೆ. ಏನು ಆಫೀಸ್ ನೀವು, ನೀವು ಏನು ವ್ಯವಹಾರ ಮಾಡೋದು? ನಂದು ರಿಯಲ್ ಎಸ್ಟೇಟು, ಈ ಬಿಲ್ಡಿಂಗ್ಸು ಇದೆಲ್ಲ ಮಾಡೋದು. ಫಸ್ಟು ಕಾಂಟ್ರಾಕ್ಟ್ ಮಾಡ್ತಾಯಿದ್ದೆ, ಫಸ್ಟು ಪ್ಲಂಬಿಂಗ್ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದೆ, ಅದಾದಮೇಲೆ ಕಾಂಟ್ರಾಕ್ಟ್ ಮಾಡಿದೆ. ಕಾಂಟ್ರಾಕ್ಟ್ ಮಾಡಾದ್ಮೇಲೆ ಆಮೇಲೆ ಲೋನ್ಸ್ ಅದು ಇದು ಎಲ್ಲ ಮಾಡೋಂಗೆ ಇದು ಮಾಡಿದೆ. ಅದೂ ಬೇಡ ಅಂದ್ಬಿಟ್ಟು ಇವಾಗ ಸ್ವತಃ ತೊಗೊಳೋದು ಮಾಡೋದು ರಿಯಲ್ ಎಸ್ಟೇಟು ಮಾಡ್ತಾಯಿದ್ದೀನಿ. ಎಲ್ಲ ಗೊತ್ತು ಇವರಿಗೆ, ಏನು ಬರ್ತದೆ ಏನು ಮರೋದು ಅಂತ ಎಲ್ಲ ಗೊತ್ತು ಇವನಿಗೆ. ಎಲ್ಲ ಫಸ್ಟ್ ಏನು ಮಾಡಿದ್ದಾರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಮಾಡ್ಕೊಂಡಾದ್ರೆ ನಮ್ಮ ಇದ್ದಂಥ ಮಾಹಿತಿಯ ಪ್ರಕಾರ ಮದುವೆಗಿಂತ ಮುಂಚೆನೇ ತಮ್ಮ ಮಗಳು ಅವನನ್ನು ನೋಡಿ ಇಷ್ಟಪಟ್ಟಿದ್ಲು ಅನ್ನುವಂಥದ್ದು? ಇಲ್ಲ, ಮದುವೆಗಿಂತ ಮುಂಚೆ ಅಂದರೆ ಮನೆಗೆ ಬಂದು ನೋಡಿದ್ನಲ್ಲ ಇವನು, ನೋಡಿದಾಗಿಂದನೆ ಅವಾಗಲೇ ಶನಿವು ಒಕ್ಕರಿಸ್ಕೊಂಡ್ತು ನನಗೆ. ಓಕೆ, ಯಾವಾಗ ನೋಡಿದಾಗ ಬೇಡ ಅಂತ ಅಂದ್ಬಿಟ್ಟು ನಾನೇ, ನೋಡಪ್ಪ ಜಾತಕ ಬರೋಲ್ಲ, ಏನು ಬರೋಲ್ಲ, ನಂದು ನಿಮ್ಮದು ಯಾವುದು ಬರೋಲ್ಲ, ನಿಂದು ಹುಡುಗಿಗೂ ಬರೋದೇ ಇಲ್ಲ ಅಂತ ಹೇಳಿದ್ದೀನಿ. ಹೇಳಿದ್ರೂ ಇವನು ಬೇರೆಯವ್ರ ಹತ್ರ ಫೋನ್ ನಂಬರ್ ತೊಗೊಂಡು, ನಮ್ಮ ಆಫೀಸ್ ಬಾಯ್ ಹತ್ರ ಎಲ್ಲ ಯಾರ ಹತ್ರ ಒಬ್ಬರು ಹತ್ರ ತೊಗೊಂಡು ಆ ಫೋನ್ ನಂಬರಲ್ಲಿ ಹೋಗಿ ಕಾಲೇಜ್ ಹತ್ರ ಮೀಟ್ ಮಾಡಿ ಇವಳಿಗೆ, ಆ ಹುಡುಗಿಗೆ ಬ್ರೈನ್ ವಾಶ್ ಮಾಡಿ, ಇಲ್ಲ ನೀನು ಈ ಥರ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ತೀನಿ, ಬೇಕಾದ್ರೆ ಮನೇನೂ ಕರ್ಕೊಂಡೋಗಿ ತೋರಿಸಿದ್ದಾನೆ. ಓಕೆ ಓಕೆ, ಓ ಅವ್ರ ಮನೆಗೆ ಕರ್ಕೊಂಡೋಗಿ ತೋರಿಸ್ತೇನೆ, ಇದೆಲ್ಲ ತೋರಿಸ್ತೇನೆ, ನಮ್ದೆಲ್ಲ ಹಿಂಗೆ ಈ ಥರ ಇದೆ ಅಂದ್ಬಿಟ್ಟು, ಇದು ಯಾವುದೂ ನಮ್ಗೆ ಗೊತ್ತಿಲ್ಲ. ಸೊ ಬ್ರೋಕರ್ ಇವ್ರ ಲವ್ನ ಅರೇಂಜ್ ಮಾಡಿದ್ರು ಅಂತ ಹೇಳ್ಬೇಕು? ಹೌದು ಹೌದು. ಓಕೆ ಓಕೆ ಓಕೆ, ಇದೆಲ್ಲ ಮಾಡಿದ ನಂತರ ಲಾಸ್ಟಲ್ಲಿ ನನಗೆ ಏನು ಗೊತ್ತಿಲ್ಲ. ಆಮೇಲೆ ಯಾರೋ ಒಬ್ಬರು ಬಂದರು, ಯಾರೋ ಆಫೀಸರ್ ಬಂದರು, ನೋಡಮ್ಮ ಈ ಹುಡುಗ ಚೆನ್ನಾಗಿದ್ದಾನೆ ಇದು ತುಂಬ ಚೆನ್ನಾಗಿ ಬರ್ತದೆ ನೋಡಮ್ಮ ಅಂದೆ. ಇಲ್ಲಪ್ಪ ನನಗೆ ಯಾವುದು ಬೇಡ, ಅದು ಮಾಡೋಂಗಿದ್ರೆ ಮಾಡಿರಿ. ಆ ಹುಡುಗ ಯಾರಮ್ಮ ಅದು ಅಂದೆ. ಆವತ್ತು ಬಂದಿದ್ರಲ್ಲ ಅವರು, ಯಾವತ್ತಮ್ಮ ಅದು, ಇಲ್ಲ ಅವತ್ತು ಬಂದಿದ್ರಲ್ಲ ಅವ್ರಿಗೆ ಮಾಡೋಂಗಿದ್ರೆ ಮಾಡೋಂಗಿಲ್ಲ ಅಂದ್ರೆ ಬೇಡ ಅಂದ. ನಾನು ಬೇಡ ಅಂದ್ಬಿಟ್ಟು ಒಂದು 2 ಮಂತ್ಸ್ ತಳ್ಳಿಬಿಟ್ಟು 3 ಮಂತ್ಸ್ ತಳ್ಳಿಬಿಟ್ಟೆ. ತಳ್ಳಾದ್ಮೇಲೆ 3 ಮಂತ್ಸ್ ತಳ್ಳಿದೆ. 3 ಮಂತ್ಸ್ ಆದಮೇಲೆ ಇವ್ರೇನು ಮಾಡ್ದೆ, ಅವಾಗ ನಂದು ಗ್ರೂಪ್ ರಶ ಆಯಿತು ಮನೆ, ಹೊಸ ಮನೆಗೆ ಅವಾಗಲೇ ಕಾಲಿಕ್ತಾ ಇರೋದು. ಅಂದರೆ ನಿಮ್ಮ ಮನೆಗೆ ಕನ್ಯೆ ನೋಡೋದಕ್ಕೆ ಅಂತ ಬಂದವರು ನಿಮ್ಮ ಮಗಳ ಮನಸ್ಸು ಗೆದ್ದ ಹುಡುಗ. ಅದು ಕಾಲೇಜ್ ಹತ್ರ ಹೋಗಿ ಇವ್ರಿಗೆ ತಲೆ ಕೆಡಿಸಿ ಎಲ್ಲ ಮಾಡಿ ಮಾಡ್ದ. ಲಾಸ್ಟಲ್ಲಿ ಇದು ಗ್ರೂಪ್ ರಶಕ್ಕೆ ನಾನು ಅವ್ರಿಗೆ ಯಾವಾಗ ಡೌಟ್ ಬಂದದ್ದು, ಗ್ರೂಪ್ ರಶ್ ಕರೆಸಪ್ಪ ಅವ್ರಿಗೆ, ಅವರು ಬಂದು ನೋಡ್ಕೊಂಡೋದ್ರಲ್ಲ, ಯಾಕಮ್ಮ ಗ್ರೂಪ್ ರಶ್ ಕರೆಸ್ಬೇಕು ಅವ್ರಿಗೆ, ಏನು ಸಮಾಚಾರ ನಮ್ಗೆ ಅವ್ರಿಗೇನಮ್ಮ ಅಂತ ಅಂದೆ. ಇಲ್ಲಪ್ಪ ಕರೆಸಪ್ಪ ಅಂತ ಅಂದು. ಆಮೇಲೆ ನಮ್ಮ ಮಿಸ್ಸಸ್ ಕರೆಸ್ರಿ ನೋಡ್ರಿ, ಹೋಲಿ ಬಿಡ್ರಿ, ಮದುವೆ ಮಾಡಿಬಿಡ್ರಿ, ಅವನಿಗೆ ತುಂಬ ಇಷ್ಟ ಇದೆಯಂತೆ ಅಂತ ಅಂದು. ಇಲ್ಲಮ್ಮ ಇಷ್ಟಾಗಿ ಇಷ್ಟ ಬೇಡ, ಜಾತಕ ಬರೋಲ್ಲ, ಸುಮ್ಮನೆ ಇದ್ಬಿಡು, ಬೇಕಾದ್ರೆ ಗ್ರೂಪ್ ರಶಕ್ಕೆ ಬೇಕಾದ್ರೆ ಹೇಳ್ಬಿಟ್ಟು ಬಾ ಹೋಗು ಅಂದ್ಬಿಟ್ಟು ಅವ್ರಿಗೊಂದು ಕಾರ್ಡ್ ಕೊಟ್ಟು ಕಳಿಸ್ದೆ. ಕಳಿಸ್ಬಿಟ್ಟು ಅವರು ಬಂದಿದ್ದರು. ಬಂದಾದಮೇಲೆ ಎಲ್ಲ ಮನೆಗೆ ಇನ್ನೇ ನೋಡಿದ್ರು, ಓಮ ಎಲ್ಲ ಕಂಪ್ಲೀಟ್ ಎಲ್ಲ ಆಯಿತು. ಆವಾಗೇನಾಯಿತು, ಇನ್ನೂ ಜಾಸ್ತಿ ಹತ್ರ ಆಯಿತು. ಓಕೆ ಓಕೆ, ಹಂಗೆ ಹಂಗೆ ಆ ರೀತಿಯಾಗಿ ಆ ಥರ ಹತ್ರ ಆದವಾಗ ನಾನು ಮತ್ತೆ ಬರ್ತೀನಿ ನಿಮಗೆ. ಲಕ್ಷ್ಮೀ ಅಯ್ಯಂಗಾರ್ ಅವರೇ, ಒಟ್ಟಾರೆ ಪ್ರಕರಣ ನೋಡಿದ್ರೆ ಇದು ಮತ್ತೊಂದು ವರದಕ್ಷಿಣೆ ಕೇಸ ಅಥವಾ ಇದರ ಈ ಪ್ರಕರಣದಲ್ಲಿ ಏನಾದ್ರು ನಿಮಗೆ ಡಿಫ್ರೆಂಟ್ ಆಗಿರೋದು ಏನಾದ್ರು ಅನಿಸುತ್ತಾ ಅಂತ? ಇಲ್ಲ, ಇದು ವರದಕ್ಷಿಣೆ ಕೇಸ್ನೇ. ಇದು ಅವರು ಎಷ್ಟು ಕೆಪಾಸಿಟಿ ಇದೆ ಅಂತ ನೋಡಿಕೊಂಡು ಅವರು ಹೆಣ್ಣನ್ನು ಮದುವೆ ಮಾಡ್ಕೊಂಡಿದ್ದಾರೆ. ಅವರು ಎಷ್ಟು ಕೊಡ್ಬೋದು ಮದುವೆಗೆ ಅಂತ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ. ಸಬ್ಸಿಕ್ವೆಂಟ್ಲಿ ಅವರು ಡಿಮ್ಯಾಂಡ್ಸ್ ಬರ್ತಾ ಇತ್ತು, ಇಷ್ಟು ಬೇಕು ಅಷ್ಟು ಬೇಕು ಅಂತ. ಇವ್ರೇನು ಮಾಡಿದ್ದಾರೆ, ಮಗಳಿಗೆ ಕೊಡೋದು ಅಂತ ಮಗಳಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ವರದಕ್ಷಿಣೆ ಥರ ಏನು ಅಂತ ಇಲ್ಲ, ಮಗಳ ಸೇಫ್ಟಿಗೋಸ್ಕರ ಎಲ್ಲ ಕೊಟ್ಟಿದ್ದಾರೆ. ಇವ್ರು ಅದೆಲ್ಲ ತೊಗೊಂಡ ಮೇಲೆ ಅದು ಸಾಕಾಗಿಲ್ಲ, ಅವರು ಏನೋ ಇನ್ವೆಸ್ಟ್ ಮಾಡಿದ್ದಾರೆ, ಹೋಟೆಲ್ಗೆ ಓಪನ್ ಮಾಡಿದ್ದಾರೆ, ಅದೆಲ್ಲ ಸಾಕಾಗಿಲ್ಲ ಅಂತ ತಿರ್ಗಾ ಮಗಳನ್ನ ಕಳಿಸೋದು ಮನೆಗೆ. ಇಷ್ಟು ತೊಗೊಂಡ್ಬಾ ಅಷ್ಟು ತೊಗೊಂಡ್ಬಾ ಲಕ್ಷಾಂತರ, ಅದು ಅದು ಡೌರಿ ಡಿಮ್ಯಾಂಡ್ನೇ ಆಗುತ್ತೆ ಅದು. ಓಕೆ ಓಕೆ. ಸೊ ಈಶ್ವರ ಗೌಡ ಅವರೇ, ತಮ್ಮ ಈ ಏನು ಗಿರೀಶ್ ಗೌಡ ಇದ್ದಾರೆ ಅಶ್ವಿನಿಯ ಗಂಡ, ಯಾವ ರೀತಿ ಕ್ಯಾರೆಕ್ಟರ್ ಅವ್ರದ್ದು ಸರ್? ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಆತ ಈತ ಗಂಡಸ್ ಥರನೂ ಮಾತಾಡಲಿಲ್ಲ, ಆತ ಹೆಂಗಸ್ ಥರನೂ ಮಾತಾಡಲಿಲ್ಲ, ಆ ಥರ ವ್ಯಕ್ತಿ ಅವನು. ಓಕೆ, ಆಯಿತಾ. ಹೇಳಬೇಕು ಅಂತಂದರೆ ಎಜುಕೇಟೆಡ್ ಅನ್ನೋದಕ್ಕಿಂತ ಅವನು ಅನ್ಎಜುಕೇಟೆಡ್, ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ. ಯಾಕಂದರೆ ಎಜುಕೇಟೆಡ್ ಆದವ್ರು ಈ ಥರ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಪ್ರೀತಿ ಅನ್ನೋದು ಅಷ್ಟು ಇದು
ಆತ ಹೇಳ್ಕೊಂಡಿರೋ ಪ್ರಕಾರ ಎಂ ಬಿ ಎ ಮಾಡಿದ್ದಾನೆ. ಆದರೆ ಕೇವಲ ನಿಮ್ಮ ಮಾತನ್ನ ನಿಮ್ಮ ಮಾತು ಮಾತ್ರ ಕೇಳಿದ್ರೆ ನಾವು ಇಡೀ ಕಥೆ ಒನ್ ಸೈಡೆಡ್ ಆಗುತ್ತೆ, ಅವ್ರಿಗೂ ಕೂಡ ನಿಮ್ಮ ಮಗಳ ಮೇಲೆ ಏನೋ ಆರೋಪಗಳಿರಬಹುದು ಅನ್ನುವಂಥ ಕಾರಣಕ್ಕೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ವೀಕ್ಷಕರ ಒಂದು ಮಾತನ್ನು ನಾನು ಹೇಳಬೇಕಾಗತ್ತೆ, ಗಿರೀಶ್ ಗೌಡನ ಕಡೆಯವರನ್ನು ಕೂಡ ನಾವು ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ನಮಗೆ ದೊರೆತಂಥ ಅವರ 3 ಮೊಬೈಲ್ ಫೋನ್ಗಳ ಸ್ವಿಚ್ ಆಫ್ ಇದೆ, ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ತಲೆಮರೆಸಿಕೊಂಡಿರೋದೇ ಸತ್ಯ ಅಂತ ನಂಬಬೇಕಾಗತ್ತೆ. ಯಾಕಂದರೆ ತಮ್ಮ ಹೇಳಿಕೆ ಏನಿದೆ, ತಮ್ಮ ಮಾತೇನಿದೆ, ಅದನ್ನು ಹೇಳೋದಕ್ಕೆ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರು ತಪ್ಪು ಮಾಡಿರೋದು ನಿಜ, ಅದಕ್ಕೋಸ್ಕರ ತಲೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯ ಬರುವಂಥದ್ದು ಅತ್ಯಂತ ಸಹಜ. ಆ ರೀತಿಯಾದಂಥ ಸಂಶಯ ನಮಗೂ ಕೂಡ ಬರ್ತಾ ಇದೆ. ಬನ್ನಿ ಮತ್ತೆ ಅಶ್ವಿನಿ ಅವರ ತಂದೆ ತುಳಸಿರಾಮ ಗೌಡ ಅವ್ರನ್ನ ಕೇಳ್ತಾ ಇದ್ದೀನಿ ನಾನು. ತುಳಸಿರಾಮ ಗೌಡ ಅವರೇ, ನೀವು ಜಾತಕ ಕೇಳಿಸಿದ್ರಿ ಅನ್ನುವಂಥ ಮಾತನ್ನು ಹೇಳಿದ್ರಿ, ಜಾತಕದಲ್ಲಿ ಏನಂತ ಇತ್ತು? ಜಾತಕದಲ್ಲಿ ಇದು ಬರಲ್ಲ, ಅವ್ರಿಗೂ ಇವ್ರಿಗೂ ನಿಮಗೂ ಸಾಳವಳಿನೇ ಇಲ್ಲ, ದಯವಿಟ್ಟು ನಾನು ಹೇಳೋ ಮಾತು ಕೇಳಿ ಅಂತ ಸುಮಾರು ಜನದ ಜ್ಯೋತಿಷ್ ಕೇಳಿದೆ. ಲಾಸ್ಟಲ್ಲಿ ಒಂದು ನನಗೇನು ಅನಿಸ್ತು, ಇವಾಗ ನನ್ನ ಮಗಳು ಬೇರೆ ಇಲ್ಲ, ಇವರು ಬೇಡ ಅಂತಾಳೆ, ಅವಳು ಬೇಡ ಅಂತಾಳೆ, ಏನು ಮಾಡೋದು ಅಂತ ಅಂದ್ಬಿಟ್ಟು, ನನ್ನ ಮಗಳು ಚೆನ್ನಾಗಿರಲಿ ಅನ್ನೋದು ಉದ್ದೇಶಪೂರ್ವಕವಾಗಿ ನಾನೇನು ಮಾಡಿದೆ ನೋಡಿ, ಮುಸ್ಲಿಮ್ಸಲ್ಲಿ ಇವೆಲ್ಲ ನೋಡಲ್ಲ, ಈ ಕ್ರಿಶ್ಚನ್ಸಲ್ಲಿ ಯಾವುದೂ ಒಂದು ನೋಡಲ್ಲ. ಅನ್ನಿಸ್ತಾ ಇರ್ಬೋದು ನಿಮ್ಗೆ, ಜಾತಕ ನಂಬಬೇಕಾಗಿತ್ತು ನಾನು. ಇವಾಗ 100% ಇದ್ರು ನಾವು ನೋಡಿದ್ದೇ ಅದು ನೋಡಿದ್ರೆ ಚೆನ್ನಾಗಿರೋದು ಅಂದ್ಬಿಟ್ಟು ಆವಾಗಲೇ ನಾನು ಇದನ್ನು ಹೆಚ್ಕೊಂಡ್ಬಿಟ್ರೆ, ನಾನು ಪ್ರೀತಿಯಿಂದ ಮಗು ಸಾಕ್ಬಿಟ್ಟು ಈ ಅವಳ ಮೇಲೆ ತುಂಬ ನಮಗೆ ಇದು ಪ್ರೀತಿ. ಹೇಗಿದೆ ನೀವು ನಿಮ್ಮ ಮನೆ ಮತ್ತು ನಿಮ್ಮ ಮಗಳ ಬಾಂಧವ್ಯ ಆಗಿದೆ? ಭಾಗ್ಯ ಅಂದರೆ ತುಂಬ ಅಟ್ಯಾಚ್ಮೆಂಟ್ ತಂದೆ ಮಗಳಲ್ಲಿ ನನಗೆ. ನಮ್ಮ ಮಗಳು ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ತಂದೆ ಬಂತು ಅಂದರೆ ಎದುರುಗಡೆ ಮಾತಾಡಲ್ಲ, ತುಂಬ ಚೆನ್ನಾಗಿ, ಏನಮ್ಮ ಇದ್ರೆ ಇಷ್ಟು, ಏನು ಬೇಕು ತಿನ್ನು ಆಯ್ತು ಅಷ್ಟೇ. ಅಷ್ಟೊಂದು ಅಟ್ಯಾಚ್ಮೆಂಟ್, ಏನೇ ಇದ್ರು ಅಪ್ಪ ನನಗೆ ಇದು ಬೇಕು ಅಂದ್ರೆ ಅದು ಕೊಡಿಸ್ಕೊಡ್ತೀನಿ. ನಾವು ಹುಟ್ಟಿದ ಸಾವುಕಾರ ಅಲ್ಲ, ನಾನು ತುಂಬ ಮೇಲೆ ಕಷ್ಟ ಬಿಟ್ಬಿಟ್ಟು ಒಂದೊಂದೇ ಸ್ಟೇಜಿಗೆ ಬಂದಿರೋ ವ್ಯಕ್ತಿ ನಾನು. ಇವಾಗ ನೀವು ಅಲ್ಲಿ ಭಕ್ತಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಇಂಥವ್ರು ಹೆಂಗ್ ನೀವು ಬಂದಿರಿದ್ರು ಅಂತ ಅಂದರೆ ಎಲ್ಲರೂ ಹೇಳ್ತಾರೆ, ಹುಟ್ಟಿದಾಗಿಂದ ಹೋಗೋವರೆಗೂ ಇವನು ಹೆಂಗಿದ್ದ, ಏನಿದ್ದ, ಏನು ಮಾಡ್ತಾ ಇದ್ದ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಥರ ಇರಬೇಕಾದ್ರೆ ಚಿತ್ರಹಿಂಸೆ ಮಾಡಿಬಿಟ್ಟು ನನ್ನ ಮಗಳನ್ನ ಉದ್ದೇಶಪೂರ್ವಕವಾಗಿ ಇವರು ಮದುವೆ ಮಾಡಿಕೊಂಡು ಅವರು ನನಗೆ ಈ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಈ ಸಂಚು ಇದು ಮಾಡಿರೋದು. ಸೊ ಇದು ನಿಜಕ್ಕೂ ಒಂದು ರೀತಿಯ ಆಶ್ಚರ್ಯಜನಕ ಕಥೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಕನ್ಯೆ ನೋಡೋಕ್ಕೆ ಅಂತ ಮನೆಯಲ್ಲಿಗೆ ಬಂದವರು, ಕನ್ಯೆ ನೋಡ್ಕೊಂಡು ಹೋದವರು, ಆದರೆ ಆ ನಂತರ ನೋಡಿದರೆ ಹುಡುಗನಿಗೂ ಹುಡುಗಿಗೂ ಮಧ್ಯೆ ಪ್ರೀತಿಯಾಗಿ ಬಿಟ್ಟಿತ್ತು. ಹುಡುಗಿನೇ ಒತ್ತಾಯ ಮಾಡೋಕ್ಕೆ ಶುರು ಮಾಡ್ತಾಳೆ ಮದುವೆ ಆದರೆ ಆತನನ್ನೇ ಮದುವೆ ಆಗ್ತೀನಿ ಅನ್ನುವಂಥದ್ದು. ನಂತರದ ಕಥೆ ಕೂಡ ಕೇಳೋದಕ್ಕಿದೆ. ಜೊತೆಗೆ ಅಶ್ವಿನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.